ಯುಗ ಪುರುಷರು ಇವತ್ತು ಏಕಾದಶಿ ವೈಕುಂಠ ಏಕಾದಶಿಯ ಮತ್ತು ಉತ್ತರಾಯಣದ ಅತ್ಯಂತ ಪವಿತ್ರ ಗಳಿಗೆಯಲ್ಲಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಬಹುಶಃ ವಿಜಯಪುರ ಅಂದರೆ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅನ್ನುವಂಥ ಒಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಪೂಜ್ಯರನ್ನ ಇವತ್ತು ನಾವೆಲ್ಲ ಕಳ್ಕೊಂಡಿದ್ವಿ. ಅವರ ಕೊನೆಯ ಆಸೆ ಏನಿದೆ, ಅದು 2014 ಗುರು ಪೂರ್ಣಿಮಾ ದಿವಸನೇ ಮುಂದಿನ ಏನು ವಿಧಿವಿಧಾನಗಳನ್ನು ಮಾಡಬೇಕು. ನಾನು ನಿಸರ್ಗದಿಂದ ಬಂದಿದ್ದೇನೆ, ನಿಸರ್ಗದಿಂದಲೇ ನನ್ನ ಕೊನೆಯ ಒಂದು ಅಂತಿಮ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಸಾಕಷ್ಟು ಇದನ್ನು ಚರ್ಚೆ ಮಾಡಿ ಎಲ್ಲರೂ ನಾವು ಎಲ್ಲ ಸ್ವಾಮೀಜಿಗಳ ಜೊತೆಗೆ ಎಲ್ಲರೂ ಕೂತು ಚರ್ಚೆ ಮಾಡಿ ಇದನ್ನು ನಿರ್ಣಯ ಮಾಡಿದ್ದೀವಿ. ಅವರ ಕೊನೆಯ ಆಸೆಗೆ ಯಾವುದೇ ಆತಂಕ ಬರಲಾರದೆ ಯಾವುದೇ ನಮ್ಮ ವಿಧಿವಿಧಾನಗಳಿದ್ರೂ ಸಹ ಅದನ್ನೆಲ್ಲ ಬದಿಗೊತ್ತಿ ಇವತ್ತು ಅವರ ಕೊನೆಯ ಆಸೆಯನ್ನು ನಾವು ಈಡೇರಿಸೋದು ಎಲ್ಲ ನಮ್ಮ ಅವರ ಸದ್ಭಕ್ತರ ಎಲ್ಲರ ಕರ್ತವ್ಯ ಇದೆ. ಅದಕ್ಕೆ ನಾಳೆ ಅವರು ಹೇಳಿದಂತೆ ಅಂತಿಮ ಸಂಸ್ಕಾರ ಇಲ್ಲೇನು ಕೊನೆಯ ಒಂದು ಅವರ ಏನು ಜ್ಞಾನಯೋಗಾಶ್ರಮದಲ್ಲೇ ನನ್ನ ಕೊನೆಯ ದಿನಗಳಾಗಬೇಕು, ಜ್ಞಾನಯೋಗಾಶ್ರಮದಲ್ಲೇ ನನ್ನ ಅಂತೆ ಆಗಬೇಕು ಅನ್ನೋಂಥದ್ದೇನ ಅವರು ಕೊನೆಯ ಸಲನೂ ಏನು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಈ ಅಲ್ಲಿನ ನಿರ್ಣಯವನ್ನು ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ, ನಾಡಿನಿಂದ 600,000 ಜನ ಬರ್ತಾರೆ, ಎಲ್ಲರೂ ಶಾಂತ ರೀತಿಯಿಂದ. ಇದು ಯಾವುದೇ ಚಲನಚಿತ್ರ ಅಂತ್ಯಕ್ರಿಯೆ ಅಲ್ಲ, ಇದು ಒಬ್ಬ ನಾಡಿಗೆ ಕೊಟ್ಟಂಥ ಒಬ್ಬ ವಿಶೇಷವಾದಂಥ ನಮಗೆಲ್ಲರಿಗೂ ಜ್ಞಾನವನ್ನು ಕೊಟ್ಟಂಥ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕಾರ್ಯಕ್ರಮ ಎಂದು ಇರುವುದರಿಂದ ದಯವಿಟ್ಟು ಶಾಂತ ರೀತಿಯಿಂದ ಯಾವುದೇ ಶಿಸ್ತಿನಿಂದ ಯಾವುದೇ ಗಲಾಟೆ ಮಾಡದೆ ಯಾವುದೇ ರೀತಿ ಕುಹಕ ಮಾಡದೆ ಅತ್ಯಂತ ಧಾರ್ಮಿಕ ಒಂದು ಭಾವನೆಯಿಂದ ಬರಬೇಕು. ಸುಮಾರು 1,000,000 ಜನರಿಗೆ ಸಾಕಾಗಷ್ಟು ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ, ನೀರಿನ ವ್ಯವಸ್ಥೆ ಎಲ್ಲ ನಾವು ಮಾಡ್ತಾ ಇದ್ದೀವಿ ಸಿದ್ದೇಶ್ವರ ಸಂಸ್ಥೆ BLD ಅಸೋಸಿಯೇಷನ್ದಿಂದ. ಮತ್ತು ಅವರ ಸದ್ಭಕ್ತರು ಎಲ್ಲ ಮನೆ ಮನೆಯಿಂದ ಅವರು ನೀರನ್ನು ಏನೇನು ಬರ್ತಾರೆ, ಯಾಕಂದರೆ ಇಷ್ಟು ಸಾಲಿಕ್ಕಿಲ್ಲ, ಯಾಕಂದ್ರೆ ನಮ್ಮ ಅಂದಾಜು ಒಂದು 20,00,000 ಜನ ಬರ್ಬೋದತ್ತಿದೆ. ಅದಕ್ಕೆ ಎಲ್ಲೇ ವಾಹನಗಳ ಅಡಚಣೆ ಆಗದ ರೀತಿಯಲ್ಲಿ ಜನ ದೂರಿಂದಲೇ ನಡ್ಕೊಂಡು ಬಂದು ದರ್ಶನ ತಗೊಂಡು ಎಲ್ಲನೂ ಒಂದು ಮಾದರಿಯಾದಂತಹ ಒಂದು ಅವರ ವಿಧಿವಿಧಾನಗಳನ್ನು ಮಾಡೋದ್ರಿಂದ ಅವರ ಆತ್ಮಕ್ಕೂ ಭಾಳ ಶಾಂತಿ ಸಿಗ್ತದೆ. ಅದಕ್ಕೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತಾ ಇದ್ದೇನೆ, ವಿಜಯಪುರ ನಗರ ಜನರಿಗೆ, ಹೊರಗಿನಿಂದ ಬಂದ ಜನರಿಗೆ ಎಲ್ಲ ರೀತಿಯ ಅನ್ನ ಇರ್ಬೋದು, ನೀರಿರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ನಮ್ಮ ನಗರದ ಒಂದು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಕೊನೆಯ ಒಂದು ಇದರಲ್ಲಿ ನಾವೆಲ್ಲ ಭಾಗವಹಿಸಬೇಕು. ಇದು ಭಾಳ ದುಃಖದ ಒಂದು, ಅವರು ಸಾಯಂಕಾಲ 6:15 6:05 ಇದು ಆಗಿತ್ತು. ಆದರೆ ಎಲ್ಲ ಸರ್ಕಾರದ ತಯಾರಿ ಮಾಡ್ಕೋಬೇಕಾಗ್ತದೆ. ಆ ದೃಷ್ಟಿಕೋನದಿಂದ ನಾವು ಪೂಜ್ಯರ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಈಗಾಗಲೇ ಮೇಲೆ ಮುಗಿದಿದೆ. ಈಗ ಅವರ ಒಂದು ಇಲ್ಲಿ ಅವರ ದರ್ಶನ ಪ್ರಾರಂಭ ಆಗ್ತದೆ. ಬೆಳಗ್ಗೆ 5 ಗಂಟೆವರೆಗೆ ಇಲ್ಲಿ ದರ್ಶನ ಇರ್ತದೆ. 5 ಗಂಟೆಯಿಂದ ನಿರಂತರವಾಗಿ ಅವರ ಸಾಯಂಕಾಲ 5 ಗಂಟೆವರೆಗೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿಯವರು ಸಹ ಮಧ್ಯಾಹ್ನ ಬರ್ತಾರೆ. ಅಂತಿಮ ಎಲ್ಲ ಕಾರ್ಯಕ್ರಮ ಮುಗಿಯುವವರೆಗೆ ಅವರು ಇದ್ದು ಪೂಜ್ಯರ ಒಂದು ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಭಾಳಷ್ಟು ಗಣ್ಯಾತಿಗಣ್ಯರು ಬರೋರಿದ್ದಾರೆ ಇನ್ಮ್ಯಾಗ, ಯಾಕಂದ್ರೆ ನಾವು ತಡ ಮಾಡಿ ಘೋಷಣೆ ಮಾಡಿದ್ರಿಂದ ಇನ್ನೂ ಎಲ್ಲ ಕಡೆ ಸುದ್ದಿ ಹೋದ್ಮೇಲೆ ನಾಳೆ ಬೆಳಿಗ್ಗೆವರೆಗೆ ಒಂದು ಕ್ಲಿಯರ್ ಆಗ್ತದೆ. ಅದಕ್ಕೆ ಮಾಧ್ಯಮದವರು ಸಹ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದರು, ಇದೇ ಸಹಕಾರ ತಮ್ದಿರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು